ಪಠ್ಯ ಪರಿಷ್ಕರಣೆ ಸಮರ್ಥಿಸಿಕೊಂಡಿದ್ದಕ್ಕೆ ಕೊಲೆ ಬೆದರಿಕೆ ಸತೀಶ್ ಗೌಡ ಎಂಬ ವ್ಯಕ್ತಿಯಿಂದ ಕೊಲೆ ಬೆದರಿಕೆ ಸಂವಿಧಾನ ತಜ್ಞ ಡಾಕ್ಟರ್ ಸುಧಾಕರ್ ಹೊಸಹಳ್ಳಿ ಆರೋಪವನ್ನ ಮಾಡಿದ್ದಾರೆ ಪಠ್ಯ ಪರಿಷ್ಕರಣೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಕ್ಕೆ ಕೊಲೆ ಬೆದರಿಕೆ ಸತೀಶ್ ಗೌಡ ಎಂಬ ವ್ಯಕ್ತಿಯಿಂದ ಕೊಲೆ ಬೆದರಿಕೆ ಅಂತ ಸಂವಿಧಾನ ತಜ್ಞ ಡಾಕ್ಟರ್ ಸುಧಾಕರ್ ಹೊಸಹಳ್ಳಿ ಆರೋಪವನ್ನ ಮಾಡುತ್ತಾ ಇದ್ದಾರೆ ಪಠ್ಯ ಪರಿಷ್ಕರಣೆಯ ಬಗ್ಗೆ ಸಮರ್ಥನೆ ಮಾಡದಂತೆ ಒತ್ತಡವನ್ನ ಹಾಕಿದ್ದಾರೆ ಹುಡುಗರನ್ನ ಕರೆಸಿ ಹೊಡೆಸುವ ಬೆದರಿಕೆ ಕೂಡ ಹಾಕ್ತಿದ್ದಾರೆ ಮಂಡ್ಯದಲ್ಲಿ ಡಾಕ್ಟರ್ ಸುಧಾಕರ್ ಹೊಸಹಳ್ಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಂವಿಧಾನ ತಿಳಿದುಕೊಂಡ ನನಗೆ ಕೊಲೆ ಬೆದರಿಕೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗಬೇಡ ಯಾವ ಬೆದರಿಕೆಗೆ ನಾನು ಬಗ್ಗೋದಿಲ್ಲ ಯಾವ ಬೆದರಿಕೆಗೂ ಕೂಡ ನಾನು ಬಗ್ಗೋದಿಲ್ಲ ಅಂತ ಹೇಳ್ತಾರೆ ಸುಧಾಕರ್ ರೋಹಿತ್ ಚಕ್ರತೀರ್ಥ ನೇತೃತ್ವದ ಪಠ್ಯ ಪರಿಷ್ಕರಣ ವಿವಾದ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು ಅವು ಸುಳ್ಳು ಎಂಬುದನ್ನು ಸಮಿತಿಯು ಸ್ಪಷ್ಟಪಡಿಸ್ತು ಸಚಿವರು ಸ್ಪಷ್ಟಪಡಿಸಿದ್ರು ಆಸ್ ಎ ಅಕಾಡೆಮಿಷಿಯನ್ ಆಗಿ ನಾನು ಅದನ್ನು ಸ್ಪಷ್ಟಪಡಿಸುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದೆ ಈ ಸಾಂವಿಧಾನಿಕ ಹಕ್ಕಾದಂಥ ಸಮರ್ಥನೆ ಮಾಡುವ ಒಂದು ಅವಕಾಶವನ್ನು ಕಿತ್ಕೊಂಡು ಇವತ್ತು ಒಬ್ಬ ಸತೀಶ್ ಗೌಡ ಎಂಬ ಒಬ್ಬ ವ್ಯಕ್ತಿ ನನಗೆ ಕೊಲೆ ಬೆದರಿಕೆಯನ್ನು ಹಾಕ್ತಾರೆ ಅಂದರೆ ಎಲ್ಲಿಗೆ ಮುಟ್ತಾ ಇದೆ ನೀವು ಯಾವುದು ಸತ್ಯ ಯಾವುದು ಅಸತ್ಯ ಅನ್ನೋ ಚರ್ಚೆ ಮಾಡುವ ಅವಕಾಶವನ್ನು ನೀವು ಕಸಿದುಕೊಳ್ತೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಅವಕಾಶವನ್ನು ನೀವು ಕಿತ್ಕೊಳ್ತಾ ಇದ್ದೀರಿ ಅಂದರೆ ನೀವು ಮಾತಾಡಬೇಡಿ ನೀವು ನಿಲ್ಲಿಸಬೇಕು ಅಂತ ಒತ್ತಡ ಹಾಕುವಂಥದ್ದು ಮೆಸೇಜ್ ಹಾಕುವಂಥದ್ದು ಈಗ ಸ್ವತಃ ನೀವು ನಮ್ಮನ್ನು ಕೊಲೆ ಬೆದರಿಕೆಯನ್ನೇ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂದರೆ ಈ ಈ ಶಿಕ್ಷಣ ವ್ಯವಸ್ಥೆಯ ಕುರಿತು ನಡೆಯುವ ಚಟುವಟಿಕೆಗಳನ್ನು ಮಾಡಬಾರ್ದು ಅಂತಂದರೆ ನೀವು ಶಿಕ್ಷಣವನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ರೋಹಿತ್ ಚಕ್ರತೀರ್ಥ ನೇತೃತ್ವದ ಪಠ್ಯ ಪರಿಷ್ಕರಣ ವಿವಾದ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು ಅವು ಸುಳ್ಳು ಎಂಬುದನ್ನು ಸಮಿತಿಯು ಸ್ಪಷ್ಟಪಡಿಸ್ತು ಸಚಿವರು ಸ್ಪಷ್ಟಪಡಿಸಿದ್ರು ಆಸ್ ಎ ಅಕಾಡೆಮಿಷಿಯನ್ ಆಗಿ ನಾನು ಅದನ್ನು ಸ್ಪಷ್ಟಪಡಿಸುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದೆ ಈ ಸಾಂವಿಧಾನಿಕ ಹಕ್ಕಾದಂಥ ಸಮರ್ಥನೆ ಮಾಡುವ ಒಂದು ಅವಕಾಶವನ್ನು ಕಿತ್ಕೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.